Today, my topic is incidence of tags. In the last class, we have understood, we studied about residential status, and in the same chapter, we have one more topic called as incidence of tags. See, residential status, we ascertain an individual, whether he is an ordinary resident, a not ordinary resident, and a non-resident. And now, what we try to do it in this chapter, ಏನ್ ಮಾಡೋದಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ, ಟೋಟಲ್ ಇನ್ಕಮ್ ಒಬ್ಬ ಇಂಡಿವಿಜುವಲ್ಗೆ ಟೋಟಲ್ ಇನ್ಕಮ್ ಎಷ್ಟು ಬಂದಿದೆ, ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ಇನ್ಕಮ್ ಬಂದಿದೆ. ಸೊ ಆ ಇನ್ಕಮ್ ಎಲ್ಲ ಇದನ್ನ ನಾವು ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಟೋಟಲ್ ಇನ್ಕಮ್ ಅಂದ್ರೆ ಏನು ಅಂದ್ರೆ, ದ ಇನ್ಕಮ್ ವಿಚ್ ಯು ಹ್ಯಾವ್ ರಿಸೀವ್ ಫ್ರಮ್ ಆಲ್ ದ ಫೈವ್ ಹೆಡ್ಸ್ ಆಫ್ ಇನ್ಕಮ್. ಸೊ ಎಲ್ಲಾ ಫೈವ್ ಹೆಡ್ಸ್ ಆಫ್ ಇನ್ಕಮ್ ಇಂದ ಅಂದ್ರೆ, ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಅಂಡ್ ಕ್ಯಾಪಿಟಲ್ ಗೇನ್ಸ್ ಅಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಷ್ಟು ಇನ್ಕಮ್ ಇಂದ ಬಂದಿರತಕ್ಕಂಥದ್ದನ್ನ ನಾವು ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಅದರಲ್ಲಿ ಏನ್ ಮಾಡಬೇಕು ಏನಿಲ್ಲ, ಬೇಸ್ಡ್ ಆನ್ ದ ರೆಸಿಡೆನ್ಶಿಯಲ್ ಸ್ಟೇಟಸ್ ವಿ ವಿಲ್ ಟ್ರೈ ಟು ಫೈಂಡ್ ಔಟ್ ಹೌ ಮಚ್ ಇಟ್ ಈಸ್ ಟ್ಯಾಕ್ಸಬಲ್ ಅಂಡ್ ಹೌ ಮಚ್ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್ ಅಂಡ್ ವಾಟ್ ಈಸ್ ದ ಟೋಟಲ್ ಇನ್ಕಮ್. ನಾವು ಇಲ್ಲಿ ಒಂದು ಫಾರ್ಮೆಟ್ ಅನ್ನ ಕೊಟ್ಟಿದ್ದೀನಿ. ಈ ಫಾರ್ಮೆಟ್ ನ ಯಾರು ಕ್ಲೀನ್ ಆಗಿ ಅರ್ಥ ಮಾಡ್ಕೊಡ್ತಾರೆ ಅವ್ರಿಗೆ 14 ಮಾರ್ಕ್ಸ್ ಕಂಪಲ್ಸರಿ ಆಗಿ ಬರುತ್ತೆ. ಯಾಕೆಂದ್ರೆ ದಿಸ್ ಈಸ್ ಒನ್ ಆಫ್ ದ ಕ್ವಶನ್ ವಿಚ್ ಈಸ್ ಆಸ್ಕ್ಡ್ ಇನ್ ದ ಇಯರ್, ಎವ್ರಿ ಇಯರ್, ಆಲ್ಮೋಸ್ಟ್ ಎವ್ರಿ ಇಯರ್ ಇರುತ್ತೆ, 14 ಮಾರ್ಕ್ಸ್ ಗೆ ಇರುತ್ತೆ. ಸೊ ಅದಕ್ಕೆ ಇದರ ಇಂಪಾರ್ಟೆನ್ಸ್ ಗೊತ್ತಾಗಿದೆ ಅನ್ಸುತ್ತೆ. ಈಗ ಫಾರ್ಮೆಟ್ ನೋಡೋಣ. ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಫಾರ್ಮೆಟ್. ಸೇ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಪರ್ಟಿಕ್ಯುಲರ್ಸ್ ಆರ್ಡಿನರಿ ರೆಸಿಡೆಂಟ್, ಓ ಆರ್ ಮೀನ್ಸ್ ವಾಟ್ ಆರ್ಡಿನರಿ ರೆಸಿಡೆಂಟ್, ಅಂಡ್ ಎನ್ ಓ ಆರ್ ಮೀನ್ಸ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಅಂಡ್ ಎನ್ ಆರ್ ಈಸ್ ನಥಿಂಗ್ ಬಟ್ ನಾನ್ ರೆಸಿಡೆಂಟ್. ನಾವು ಲೆಟ್ ಅಸ್ ಸೀ ಹೌ ಮಚ್ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಈಚ್ ಆಫ್ ದ ಇಂಡಿವಿಜುವಲ್. ಅಂದ್ರೆ ಇಲ್ಲಿ ನಾನು ಮೂರ್ ಕಾಲಮ್ ಏನಕ್ ಹಾಕೊಂಡಿದ್ದೀನಿ ಅಂದ್ರೆ, ಸಪೋಸ್ ಒಬ್ಬ ಇಂಡಿವಿಜುವಲ್ ಈ ತರ ಇನ್ಕಮ್ಸ್ ಏನಾದ್ರೂ ಬಂದಾಗ ಅವನು ಆರ್ಡಿನರಿ ರೆಸಿಡೆಂಟ್ ಆದ್ರೆ ಟ್ಯಾಕ್ಸಬಲ್ ಅಲ್ವಾ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಟ್ಯಾಕ್ಸಬಲ್ ಅಲ್ವಾ, ಅಥವಾ ನಾನ್ ರೆಸಿಡೆಂಟ್ ಆದ್ರೆ ಟ್ಯಾಕ್ಸಬಲ್ ಅಲ್ವಾ ಅನ್ನೋದನ್ನ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಮೂರು ಕೇಸ್ ಒಬ್ಬನ್ನೇ ನಾನೇ ಅಂತ ಇಟ್ಕೋಣ. ನಾನೇ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಯಾವ ತರ, ನಾಟ್ ಆರ್ಡಿನರಿ ಆದ್ರೆ ಯಾವ ತರ, ನಾನ್ ರೆಸಿಡೆಂಟ್ ಆದ್ರೆ ಯಾವ ತರ ಅನ್ನೋ ಮೂರು ಕೇಸಸ್ ನ ತಗೊಂಡು ಮಾಡ್ತಾ ಇದೀವಿ. ಮತ್ತೆ ಎಕ್ಸಾಮಿನೇಷನ್ ಅಲ್ಲೂ ಕೂಡ ನಿಮ್ಗೆ ಇದೇ ತರನ ಕೇಳೋದು. ಸೊ ಈಗ ಫಸ್ಟ್ ಪಾಯಿಂಟ್ ನೋಡೋಣ. ಫಸ್ಟ್ ಪಾಯಿಂಟ್ ಅಲ್ಲಿ ಇನ್ಕಮ್ ಅರ್ನ್ಡ್ ರಿಸೀವ್ಡ್ ಇನ್ ಇಂಡಿಯಾ. ಸಿ ಇನ್ಕಮ್ ಅರ್ನ್ಡ್ ಆರ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ಬೋತ್ ಹ್ಯಾಪೆಂಡ್ ಇನ್ ಇಂಡಿಯಾ. ಇನ್ಕಮ್ ಅರ್ನ್ ಮಾಡಿರೋದು ಇಂಡಿಯಾನಲ್ಲೇ, ರಿಸೀವ್ ಮಾಡಿರೋದು ಇಂಡಿಯಾನಲ್ಲೇ ಆಗಿದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಸ್ಟೇಟಸ್. ಅವನು ಆರ್ಡಿನರಿ ಆದ್ರೂ, ನಾಟ್ ಆರ್ಡಿನರಿ ಆದ್ರೂ, ನಾನ್ ರೆಸಿಡೆಂಟ್ ಆದ್ರೂ ಕೂಡ ಟ್ಯಾಕ್ಸಬಲ್ ಇಂಡಿಯಾನಲ್ಲಿ ಏನಾದ್ರೂ ಅರ್ನ್ ಮಾಡಿದ್ರೆ ಅಥವಾ ರಿಸೀವ್ ಮಾಡಿದ್ರೆ. ಸೊ ಒಂದು ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಇಂಡಿಯಾನಲ್ಲಿ ಅರ್ನ್ ಮಾಡಿದ್ದೀನಿ, ಅರ್ನ್ ಮಾಡಿಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದೀನಿ, ಅಲ್ಲಿಂದ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಸಿ ಇಫ್ ಐ ವರ್ನ್ಡ್ ಇನ್ಕಮ್ ಇನ್ ಇಂಡಿಯಾ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್. ಹೌದಾ, ನಾನು ಎಲ್ಲಿ ರಿಸೀವ್ ಮಾಡಿದ್ದೀನಿ ಅಂತ ಅವಶ್ಯಕತೆ ಬರೋದಿಲ್ಲ. ಅದೇ ತರ ನಾನು ಸಿಂಗಾಪುರ್ ನಲ್ಲಿ ಇನ್ಕಮ್ ಅರ್ನ್ ಮಾಡಿದ್ರೆ ರಿಸೀವ್ ಮಾಡಿರೋದು ಇಂಡಿಯಾನಲ್ಲಾದ್ರೆ ಅದನ್ನ ಮೂರು ಕಡೆ ಟ್ಯಾಕ್ಸಬಲ್ ಮಾಡ್ತೀವಿ. ಯಾಕೆ ಅಂದ್ರೆ ಇನ್ಕಮ್ ಈಧರ್ ಅರ್ನ್ ಮಾಡಿರೋದಾಗ್ಲಿ ಅಥವಾ ರಿಸೀವ್ ಮಾಡೋದಾಗ್ಲಿ ಇಂಡಿಯಾನಲ್ಲೇ ಆಗಿದ್ರೆ ಅದನ್ನ ಮೂರು ಕಡೆ ಅಮೌಂಟ್ ಅನ್ನ ಹಾಕ್ತೀವಿ. ಸೇ 10,000 ರೂಪಾಯಿ ಇನ್ಕಮ್ ಅರ್ನ್ ಮಾಡಿದ್ದೀನಿ, 10,000 ರೂಪಾಯಿ ಇನ್ಕಮ್ ನ ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ದೀನಿ ಪ್ರೀವಿಯಸ್ ಇಯರ್ ಅಲ್ಲಿ ಅಂದಾಗ ಆ 10,000 ರೂಪಾಯಿನ ಮೂರು ಕಾಲಮ್ ಅಲ್ಲಿ ಹಾಕ್ತೀವಿ. ಎರಡನೇದು ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ಡ್ ಔಟ್ ಸೈಡ್ ಇಂಡಿಯಾ. ಇನ್ಕಮ್ ಅರ್ನ್ ಅಂಡ್ ರಿಸೀವ್ಡ್ ಔಟ್ ಸೈಡ್ ಇಂಡಿಯಾ ಫ್ರಮ್ ಎ ಬಿಸ್ನೆಸ್ ಆರ್ ಎ ಪ್ರೊಫೆಷನ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇನ್ಕಮ್ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಬೇರೆ ದೇಶದಲ್ಲಿ ಇದೆ, ಆದ್ರೆ ಆ ಬಿಸ್ನೆಸ್ ನ ಹೆಡ್ ಆಫೀಸ್ ಅಥವಾ ಕಂಟ್ರೋಲ್ ಆಗಿರೋದು ಎಲ್ಲಿ ಅಂದ್ರೆ ಇಂಡಿಯಾನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಕಂಪನಿ, ಇನ್ಫೋಸಿಸ್ ಕಂಪನಿ ಪ್ರಪಂಚದಲ್ಲಿ ಒಂದು 12-13 ದೇಶದಲ್ಲಿದೆ. ಸೊ ಆದ್ರೆ ಹೆಡ್ ಆಫೀಸ್ ಎಲ್ಲಿದೆ, ಮೈಸೂರು ಬೆಂಗಳೂರಲ್ಲಿ, ಐ ಮೀನ್ ಟು ಸೇ ಕರ್ನಾಟಕ ಮೈಸೂರಲ್ಲಿದೆ. ಸೊ ಅದಕ್ಕೆ ಅದರ ಎಲ್ಲಾ ಬಿಸ್ನೆಸಸ್ ಆಲ್ ಓವರ್ ದ ವರ್ಲ್ಡ್ ಕಂಟ್ರೋಲ್ ಆಗೋದು ಎಲ್ಲಿ ಅಂದ್ರೆ ಇಂಡಿಯಾನಲ್ಲಿ. ಸೊ ಅದಕ್ಕೋಸ್ಕರ ಅದನ್ನ ನಾವು ಎರಡು ಕಡೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಫಸ್ಟ್ ಟೂ ಕೇಸಸ್ ಅಲ್ಲಿ ಆರ್ಡಿನರಿಲಿ ಮತ್ತೆ ನಾಟ್ ಆರ್ಡಿನರಿಲಿ, ಮೂರನೇ ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡೋದಿಲ್ಲ. ಕಾರಣ ಏನಂದ್ರೆ ಅವ್ನು ನಾನ್ ರೆಸಿಡೆಂಟ್ ಆದಾಗ ಮಾಡೋದಿಲ್ಲ. ನೆಕ್ಸ್ಟ್ ಮೂರನೇದು ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ಡ್ ಔಟ್ ಸೈಡ್ ಇಂಡಿಯಾ ಬಟ್ ನಾಟ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ಇಂಡಿಯಾನಲ್ಲಿ ಕಂಟ್ರೋಲ್ ಆಗಿಲ್ಲ, ಇಂಡಿಯಾನಲ್ಲಿ ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ಇನ್ನೆರಡೂ ಕಡೆ ಟ್ಯಾಕ್ಸ್ ಮಾಡೋದಿಲ್ಲ. ಸಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ಡ್ ಇನ್ ಪಾಕಿಸ್ತಾನ್ ಇಷ್ಟೇ ಕೊಟ್ಟಿದ್ರು.
ಇನ್ಕಮ್ ಅರ್ನ್ ಅಂಡ್ ರಿಸೀವ್ಡ್ ಇನ್ ಆಸ್ಟ್ರೇಲಿಯಾ ಇಷ್ಟೇ ಕೊಟ್ಟಿದ್ರು. ಆಗ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಕೊಡ್ತೀವಿ, ಯಾಕೆ ಅಂದ್ರೆ ಅಲ್ಲಿ ಕಂಟ್ರೋಲ್ಡ್ ಅನ್ನೋ ವರ್ಡ್ ಇಲ್ಲ, ಅದಕ್ಕೋಸ್ಕರ ವಿಲ್ ಪುಟ್ ಇಟ್ ಹಿಯರ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ನಾಲ್ಕನೇದು, ಪಾಸ್ಟ್ ಅನ್ಟ್ಯಾಕ್ಸ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಅಂತ ಹೇಳ್ತಾರೆ. ಸಿ, ಪಾಸ್ಟ್ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಅಂದ್ರೆ ಬೇರೆ ದೇಶದಲ್ಲಿ ಐ ವಾಸ್ ವರ್ಕಿಂಗ್ ಸಿನ್ಸ್ ಫ್ರಮ್ 1985 ಇಂದ ಓಕೆನಾ 96-97 ವರೆಗೂ ಅರ್ನ್ ಮಾಡಿ ಅಮೆರಿಕಾದಿಂದ ನಾನು ಇಂಡಿಯಾಗೆ ಫುಲ್ ಅಮೌಂಟ್ ಅನ್ನ ದುಡ್ಡನ್ನು ತಗೊಂಡ್ಬರ್ತಾ ಇದ್ದೀನಿ. ಆಲ್ರೆಡಿ ಆ ಅಮೌಂಟ್ ಆಫ್ ಇನ್ಕಮ್ಗೆ ನಾನು ಫಾರಿನ್ ಅಲ್ಲಿ ಅಂದ್ರೆ ಅಮೆರಿಕಾನಲ್ಲಿ ಟ್ಯಾಕ್ಸ್ ಕಟ್ಟಿರ್ತೀನಿ, ಮತ್ತೆ ಇಂಡಿಯಾನಲ್ಲಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ಆ ದೇಶದಲ್ಲಿ ನಾನು ಟ್ಯಾಕ್ಸ್ ಅನ್ನ ಕಟ್ಟಿದ್ದೀನಿ. ಇಲ್ಲಿ ಅನ್ಟ್ಯಾಕ್ಸ್ಡ್ ಅಂದ್ರೆ ಇಂಡಿಯಾನಲ್ಲಿ ಟ್ಯಾಕ್ಸ್ ಮಾಡಿಲ್ಲ, ಬಟ್ ಬೇರೆ ದೇಶದಲ್ಲಿ ಮಾಡಿದಾರಲ್ವಾ. ಸೊ ಯಾವುದೇ ಇನ್ಕಮ್ಗೆ ಎರಡೆರಡು ದೇಶದಲ್ಲಿ ಟ್ಯಾಕ್ಸ್ ಮಾಡೋ ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ, ಮಾಡೋ ತರ ಆಗೋದಿಲ್ಲ. ಸೊ ಆಲ್ರೆಡಿ ಇನ್ಕಮ್ ಅದು ಮೋರ್ ದ್ಯಾನ್ ದಟ್, ಅದು ಈ ವರ್ಷದ ಇನ್ಕಮ್ ಅಲ್ಲ, ನಮ್ಮ ಪ್ರೀವಿಯಸ್ ಇಯರ್ದಲ್ಲ, ಅದು ಪ್ರೀವಿಯಸ್ ಇಯರ್ ಹಿಂದಿನ ವರ್ಷಗಳದ್ದು ಆಗಿರೋದ್ರಿಂದ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಅನ್ನೋ ವರ್ಡ್ ಕಾಣಿಸಿದ್ರೆ ಅದನ್ನ ಎಲ್ಲೂ ಟ್ಯಾಕ್ಸ್ ಮಾಡಕ್ಕೆ ಹೋಗ್ಬೇಡಿ. ಮೂರನೇ ಪಾಯಿಂಟ್, ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಅಂತ ಇದೆ. ಸಿ, ಕ್ಯಾಶ್ ಗಿಫ್ಟ್ ಮಾತ್ರ ಆಗಿರುತ್ತೆ. ಎನಿ ಗಿಫ್ಟ್ ಯು ರಿಸೀವ್ ಫ್ರಮ್ ರಿಲೇಟಿವ್ ವಿಚ್ ಇಸ್ ನಾಟ್ ಅಟ್ ಆಲ್ ಟ್ಯಾಕ್ಸಬಲ್. ಯಾಕೆ ಅಂತಂದ್ರೆ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ರಿಲೇಟಿವ್ಸ್ ಇಂದ ಏನೇ ಬಂದ್ರು ಗಿಫ್ಟ್ ಅದು ಪ್ರೀತಿ ಪ್ರೇಮಗಳಿಂದ ಆಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತ ಟ್ಯಾಕ್ಸ್ ಅನ್ನು ಹಾಕೋದಿಲ್ಲ. ನೆಕ್ಸ್ಟ್ ಗಿಫ್ಟ್ ಫ್ರಮ್ ನಾನ್ ರಿಲೇಟಿವ್ಸ್ 50,000 ರೂಪಾಯಿಗಿಂತಲೂ ಮೇಲ್ಪಟ್ಟಿದ್ರೆ ಮಾತ್ರ ನಾವು ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಟ್ಯಾಕ್ಸ್ ಮಾಡೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಸಿ, ನಾನ್ ರಿಲೇಟಿವ್ಸ್ 50,000ಕ್ಕಿಂತಲೂ ಮೇಲ್ಪಟ್ಟು. ನಾನ್ ರಿಲೇಟಿವ್ಸ್ ಅಂದ್ರೆ ಯಾರು? ಫ್ರೆಂಡ್ಸ್ ಆಗಿರ್ಬೋದು, ಪಕ್ಕದ ಮನೆ ಎದುರು ಮನೆ ಆಗಿರ್ಬೋದು, ಅಥವಾ ಕೊಲೀಗ್ಸ್ ಆಗಿರ್ಬೋದು, ಪಿಯರ್ಸ್ ಆಗಿರ್ಬೋದು, ಇಂಥವ್ರಿಂದ ನಿಮ್ಗೆ ಏನಾದ್ರು ಟ್ಯಾಕ್ಸ್ ಏನಾದ್ರು 50,000 ರೂಪಾಯಿಗಿಂತಲೂ ಜಾಸ್ತಿ ಗಿಫ್ಟ್ ಬಂದಾಗ ಮಾತ್ರನೇ ಟ್ಯಾಕ್ಸ್ ಮಾಡ್ತೀವಿ. ಸೇಫ್ ಉದಾಹರಣೆಗೆ ಯಾವ ಯಾರ್ದೋ ಒಂದು ಹುಟ್ಟಿದ ಹಬ್ಬಕ್ಕೆ ಒಂದು ಲಕ್ಷ ರೂಪಾಯಿ ನಾನು ಗಿಫ್ಟ್ ಕೊಟ್ಟಿದ್ದೀನಿ. ಸೊ ಇದು 50,000 ರೂಪಾಯಿಗಿಂತಲೂ ಮೇಲ್ಪಟ್ಟಿರೋದ್ರಿಂದ ಸೊ ಯಾರು ರಿಸೀವ್ ಮಾಡ್ತಾರೆ ಅವ್ರಿಗೆ ಟ್ಯಾಕ್ಸ್ ಆಗುತ್ತೆ. ಮೂರು ಕಡೆನು ಅವ್ನು ನಾನ್ ರೆಸಿಡೆಂಟ್ ಆದ್ರೂ ಅದ್ರ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಾಗುತ್ತೆ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಇಂಡಿಯನ್ ಕಂಪನಿ ಅಂದ್ರೆ ಏನು? ಡೊಮೆಸ್ಟಿಕ್ ಕಂಪನಿ. ಡೊಮೆಸ್ಟಿಕ್ ಕಂಪನಿ ಅಂದ್ರೆ ಯಾವುದು? ಇಂಡಿಯಾನಲ್ಲಿ ರಿಜಿಸ್ಟರ್ ಆಗಿರಬೇಕು. ಇನ್ಕಾರ್ಪೊರೇಷನ್ ಆಫ್ ಸಚ್ ಕಂಪನಿ ಶುಡ್ ಹ್ಯಾಪನ್ ಇನ್ ಇಂಡಿಯಾ ಆಸ್ ಪರ್ ದ ಕಂಪನೀಸ್ ಆಕ್ಟ್. ಓಕೆನಾ? ಮತ್ತೆ ಹೆಡ್ ಆಫೀಸ್ ಇಂಡಿಯಾನಲ್ಲೇ ಇರಬೇಕು. ಆತರ ಇದ್ರೆ ಮಾತ್ರ ಅದನ್ನ ಇಂಡಿಯನ್ ಕಂಪನಿ ಅಂತ ಹೇಳ್ತೀವಿ. ಯಾವುದೇ ಕಂಪನಿ ಆಗಿರಲಿ ಅದು ಡೊಮೆಸ್ಟಿಕ್ ಕಂಪನಿ ಅಂತ ಯಾವಾಗ ಅನ್ಸ್ಕೊಳ್ಳುತ್ತೆ ಅಂದ್ರೆ ಆ ಕಂಪನಿ ನಮ್ಮ ದೇಶದಲ್ಲಿ ಕಂಪನೀಸ್ ಆಕ್ಟ್ ಪ್ರಕಾರ ಇನ್ಕಾರ್ಪೊರೇಷನ್ ಅಥವಾ ರಿಜಿಸ್ಟ್ರೇಷನ್ ಆಗಿರಬೇಕು. ಅಂತ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ಸ್ ಮೇಲೆ ಡಿವಿಡೆಂಡ್ಸ್ ಏನಾದರೂ ರಿಸೀವ್ ಮಾಡಿದ್ರೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ಬಟ್ ಏನಾದರೂ ಡಿವಿಡೆಂಡ್ಸ್ ನ ಫಾರಿನ್ ಕಂಪನಿ ಅಂದ್ರೆ ಏನು? ವಿಚ್ ಹ್ಯಾಸ್ ರಿಜಿಸ್ಟರ್ಡ್ ಆರ್ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ ಬಟ್ ಇಟ್ ಹ್ಯಾಸ್ ಗಾಟ್ ಅ ಪ್ಲೇಸ್ ಆಫ್ ಬಿಸ್ನೆಸ್ ಇನ್ ಇಂಡಿಯಾ. ಅಂದ್ರೆ ಬೇರೆ ದೇಶದಲ್ಲಿ ರಿಜಿಸ್ಟರ್ ಆಗಿರ್ತಾರೆ, ಇನ್ಕಾರ್ಪೊರೇಷನ್ ಆಗಿರ್ತಾರೆ, ಅವ್ರದ್ದು ಯಾವುದೋ ಒಂದು ಯೂನಿಟ್ ಯಾವುದೋ ಒಂದು ಬ್ರಾಂಚ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಸೊ ಅಂತ ಕಂಪನಿಗಳನ್ನ ಫಾರಿನ್ ಕಂಪನಿ ಅಂತ ಹೇಳ್ತೀವಿ. ಇಫ್ ಯು ಆರ್ ರಿಸೀವ್ಡ್ ಎನಿ ಡಿವಿಡೆನ್ಸ್ ಆರ್ ಅರ್ನ್ಡ್ ಎನಿ ಡಿವಿಡೆನ್ಸ್ ಅಂಡ್ ರಿಸೀವ್ಡ್ ಇನ್ ಇಂಡಿಯಾ, ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಅದರ ಜೊತೆಗೆ ಇಫ್ ಎನಿ ಡಿವಿಡೆಂಡ್ ಫ್ರಮ್ ಎ ಕೋಆಪರೇಟಿವ್ ಸೊಸೈಟಿ ಅದು ಕೂಡ ಟ್ಯಾಕ್ಸಬಲ್ ಆಗುತ್ತೆ ಮೂರು ಕಡೆ. ಲಾಸ್ಟ್ ಪಾಯಿಂಟ್, ಶೇರ್ ಆಫ್ ಇನ್ಕಮ್ ಫ್ರಮ್ HOF ಅಂಡ್ ಫಾಸ್ಟ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತದೆ. ಸಪೋಸ್ ನೀವು ಮೆಂಬರ್ ಆಫ್ HOF, ಮೆಂಬರ್ ಆಫ್ ಎ ಪಾರ್ಟ್ನರ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದಾಗ HOF ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳಿ, ಅಂದ್ರೆ ಜಾಯಿಂಟ್ ಫ್ಯಾಮಿಲಿದು ಒಂದು ಬಿಸ್ನೆಸ್ ಇದೆ, ಅದರಲ್ಲಿ ನೀವು ಒಬ್ಬ ಕೋಪಾರ್ಸನರ್ ಅಂದ್ರೆ ಮೆಂಬರ್. ಸೊ ಕೋಪಾರ್ಸನರ್, ಸೊ 1 ಲಕ್ಷ ರೂಪಾಯಿ ಇನ್ಕಮ್ ಬಂದಾಗ ನಿಮ್ಮ ಶೇರ್ 50,000 ರೂಪಾಯಿ ಬಂದಾಗ ಆ 50,000 ರೂಪಾಯಿ ಆಲ್ರೆಡಿ ಫರ್ಮ್ ಹೆಸರಲ್ಲಿ ಅಥವಾ HOF ಹೆಸರಲ್ಲಿ ಟ್ಯಾಕ್ಸ್ ಅನ್ನ ನೀವು ಗವರ್ಮೆಂಟ್ ಪೇಮೆಂಟ್ ಮಾಡಿರ್ತೀರಾ. ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ಮೇಲೆ ನಿಮ್ಗೆ ಎಲ್ರಿಗೂ ಆ ಮೆಂಬರ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದ್ರಲ್ಲಿ ಬರ್ತಕ್ಕಂಥ ಇನ್ಕಮ್ ನ ಪುನಃ ನಾವು ಟ್ಯಾಕ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ. ಅದಕ್ಕೆ ಅದನ್ನ ಎಕ್ಸೆಂಪ್ಟೆಡ್ ಮಾಡ್ತೀವಿ. ಅದೇ ತರ ಪಾರ್ಟ್ನರ್ಶಿಪ್ ಕೂಡ, 1 ಕೋಟಿ ರೂಪಾಯಿ ಪಾರ್ಟ್ನರ್ಶಿಪ್ ನಲ್ಲಿ ಇನ್ಕಮ್ ಬಂದಾಗ, ಪ್ರಾಫಿಟ್ ಬಂದಾಗ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತೀವಿ. ಸೊ ದೇರ್ಫೋರ್ ಅದನ್ನು ಕೂಡ ನಾವು ಎಕ್ಸೆಂಪ್ಟ್ ಮಾಡ್ತೀವಿ, ಯಾಕೆಂದ್ರೆ ಪಾರ್ಟ್ನರ್ಶಿಪ್ ನಲ್ಲಿ ಬರ್ತಕ್ಕಂತ ಎಲ್ಲಾ ಇನ್ಕಮ್ ಮೇಲೆ ಆಲ್ರೆಡಿ ಟ್ಯಾಕ್ಸ್ ಕಟ್ಟಿರ್ತೀವಿ. ಸೊ ಪುನಃ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಬರೋದಿಲ್ಲ. ಇಷ್ಟು ನಾವು ಟೋಟಲ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಟೋಟಲ್ ಇನ್ಕಮ್. ಈಗ ಕೆಲವು ವಿ ವಿಲ್ ಲುಕ್ ಅಟ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್. ಓಕೆ, ನಾನು ಪ್ರಾಬ್ಲಮ್ಸ್ ಬಂದಾಗ ಒಂದು ಇನ್ನೂ ಕೆಲವು ಪಾಯಿಂಟ್ ಗಳು ಬರೋ ಸಂದರ್ಭಗಳಿರುತ್ತೆ, ಅಲ್ಲಿ ನಾನು ಏನ್ ಮಾಡಬೇಕು ಏನಿಲ್ಲ ಅನ್ನೋದನ್ನ ಹೇಳ್ತೀನಿ. ಬಾಯ್ ಗೈಸ್.
Now we have one question is there. This question is asked in the year 2017 for 14 marks. So you know 14 marks ge bartakanta ondu bandirthakanta question already. It is given in the year 2017. Nodi question anna nanu solution alle baradu bitidini. So neevu kuda examination alli what you have to do is en kotidare number of points, how many points is given. So write all the points 1 to 12. Here in this question there are given 12 questions. I have written all the 12 questions like this and marked the ordinary, not ordinary and non-resident columns. Now open maadkondidini iga problem odbeku nan enen format alli helide adu idiya illva anta noona. Now first point, profit from business in Chennai rupees 50,000 rupees anta helidane. See Chennai first yav place alli ide nodi, Chennai el baruthe, India nal baruthe, Tamil Nadu. So therefore, so any income earned athwa received in India, it is taxable in all the three cases anta helidide. So hagadre since income earned from business in Chennai, it is in India, it is taxable in all the three cases. Okay na? Erane point na? See income from agriculture in Ceylon rupees 1,90,000 anta ittadane. Ceylon andre el barutte, Ceylon is nothing but Sri Lanka. The old name of Sri Lanka is Ceylon. So income earn madrodu adu agriculture income nodi. Agriculture income in India, it is fully exempted. Agriculture income in India, it is fully exempted. But agriculture income outside India, it is taxable. So, but here, it is not clearly given. Il kotilla income, agriculture income, Ceylon anta helidane. India nal receive madidine anta helilla. Hagadre, income earn madirodu Ceylon alle, ರಿಸೀವ್ ಮಾಡಿರೋದು ಸಿಲೋನ್ ಅಲ್ಲೇ, ಅದಕ್ಕೋಸ್ಕರ ಇಲ್ಲಿ ಕಂಟ್ರೋಲ್ಡ್ ಅನ್ನೋ ವರ್ಡ್ ಇಲ್ಲ. ಸೊ ದೇರ್ ಫೋರ್ ಐ ವಿಲ್ ಟ್ಯಾಕ್ಸ್ ಓನ್ಲಿ ಇನ್ ದ ಫಸ್ಟ್ ಕೇಸ್, ಇನ್ ದ ಸೆಕೆಂಡ್ ಟೂ ಕೇಸಸ್ ನಾನ್ ಡ್ಯಾಶ್ ಡ್ಯಾಶ್ ಅಂತ ಹಾಕ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಕಂಟ್ರೋಲ್ ಅನ್ನೋ ವರ್ಡ್ ಇಲ್ಲ. ಸಪೋಸ್ ಈ ತರ ಕೊಟ್ಟಿದ್ರೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಸಿಲೋನ್ ರುಪೀಸ್ 1,90,000 ಕಂಟ್ರೋಲ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಫಸ್ಟ್ ಟೂ ಕೇಸಸ್ ಅಲ್ಲಿ ಬರೀತಾ ಇದ್ದೆ, ಲಾಸ್ಟ್ ಕೇಸ್ ಅಲ್ಲಿ ಡ್ಯಾಶ್ ಆಗ್ತಿದ್ದೆ. ಬಟ್ ಇಲ್ಲಿ ಕಂಟ್ರೋಲ್ ಅನ್ನೋ ವರ್ಡ್ ಇಲ್ಲ. ನೆಕ್ಸ್ಟ್ income from property in Mexico received there. So Mexico is not in India. So earn madrodu Mexico nalle, received there anta helidre earn madrodu alle, receive madrodu alle, alli controlled anno word illade irodrinda 2 lakh rupees na nanu first case alli matra tax maadi in erandu case allo dash dash anta aagtini. Iga next point barana, very important point idu. ಇಂಟ್ರೆಸ್ಟ್ ಆನ್ ಸಿಂಗಾಪುರ್ ಡೆವಲಪ್ಮೆಂಟ್ ಬಾಂಡ್ಸ್ 1,50,000 ಅಂತ ಹೇಳ್ತಾ ಇದ್ದಾನೆ. ನೋಡಿ ಇನ್ಕಮ್ ಇಂಟ್ರೆಸ್ಟ್ ಇನ್ಕಮ್ ಬಂದಿದೆ, ಎಲ್ಲಿಂದ ಬಂದಿದೆ, ಎಲ್ಲ ಅರ್ನ್ ಮಾಡಿದೀವಿ ಅಂದ್ರೆ ಸಿಂಗಾಪುರ್ ನಲ್ಲಿ ಅರ್ನ್ ಮಾಡಿದ್ವಿ. ಯಾಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ಅದು ಸಿಂಗಾಪುರ್ ಡೆವಲಪ್ಮೆಂಟ್ ಬಾಂಡ್ಸ್ ಮೇಲೆ, ಅರ್ನ್ ಮಾಡೋದು ಅಲ್ಲೇ, ರಿಸೀವ್ ಮಾಡೋದು ಅಲ್ಲೇ. ಆದ್ರೆ ಪಾಯಿಂಟ್ ಏನ್ ಹೇಳಿದೆ, ನೆಕ್ಸ್ಟ್ ಪಾಯಿಂಟ್, ಈ 1,50,000 ಒನ್ ಥರ್ಡ್ ಮಾತ್ರ ಇಂಡಿಯಾನಲ್ಲಿ ರಿಸೀವ್ ಮಾಡಿದಾನೆ. ಹಾಗಾದ್ರೆ ಫಸ್ಟ್ ನಾವು ಒನ್ ಥರ್ಡ್ ಪಾಯಿಂಟ್ ನ ಆಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಬರೀ ಇಷ್ಟೇ ಓದಿದ್ರೆ ಅಂತ ಇಟ್ಕೊಳ್ಳಿ, ಇಂಟ್ರೆಸ್ಟ್ ಆನ್ ಸಿಂಗಾಪುರ್ ಡೆವಲಪ್ಮೆಂಟ್ ಬಾಂಡ್ 1,50,000 ಅಂತ ಇಟ್ಕೊಳ್ಳಿ. ಆಗ ಇಲ್ಲಿ ಕಂಟ್ರೋಲ್ಡ್ ಅನ್ನೋ ವರ್ಡ್ ಏನೂ ಇಲ್ಲ, ಕರೆಕ್ಟಾ? ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ 1,50,000 ರೂಪಾಯಿ ಮಾತ್ರ ಅರ್ನ್ ಮಾಡಿದ್ದೀನಿ, ರಿಸೀವ್ ಮಾಡಿದ್ದೀನಿ ಸಿಂಗಾಪುರ್ ಡೆವಲಪ್ಮೆಂಟ್ ಬಾಂಡ್ಸ್ ಅಲ್ಲಿ, ಅಲ್ಲೇ ಅರ್ನ್ ಮಾಡಿದ್ದೀನಿ, ಅಲ್ಲೇ ರಿಸೀವ್ ಮಾಡಿದ್ದೀನಿ. ಆಸ್ ಪರ್ ದಿಸ್ ನೋ ಕಂಟ್ರೋಲ್ ಅನ್ನೋದು ನಾನು ಒಂದ್ ಕಡೆ ಮಾತ್ರ ಟ್ಯಾಕ್ಸ್ ಮಾಡ್ತೀನಿ. ಆದ್ರೆ ಏನ್ ಹೇಳ್ತಾ ಇದ್ದಾನೆ, ಒನ್ ಥರ್ಡ್ ಎಲ್ಲಿ ಬೇರೆ ದೇಶ ಅಂದ್ರೆ ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾ ಇದ್ದಾರೆ. ಒನ್ ಥರ್ಡ್ ಅಂದ್ರೆ ಎಷ್ಟು ಬರುತ್ತೆ, ಒನ್ ಥರ್ಡ್ ಅಂದ್ರೆ 3 1s 3 5s, ಕರೆಕ್ಟಾ? ಅಂದ್ರೆ 50,000 ರುಪೀಸ್ ನ ನಾನೇನ್ ಮಾಡ್ತೀನಿ ಅಂದ್ರೆ ಈ ಎರಡೂ ಕೇಸಲ್ಲೂ ಟ್ಯಾಕ್ಸ್ ಮಾಡ್ತೀನಿ. ನೋಡಿ ಫಸ್ಟ್ 1,50,000 ನಾಟ್ ಕಂಟ್ರೋಲ್ಡ್ ಅಂತ ಹೇಳಿ ಫಸ್ಟ್ ಕೇಸ್ ಅಲ್ಲಿ ಫುಲ್ ಅಮೌಂಟ್ ಟ್ಯಾಕ್ಸ್ ಮಾಡ್ತೀನಿ. ಇನ್ನ ಉಳಿದಿರೋದು ಒನ್ ಥರ್ಡ್ ಅಂತ ಹೇಳಿದ್ರೆ 1,50,000 ಮೇಲೆ ಒನ್ ಥರ್ಡ್ 50,000 ಬರುತ್ತೆ, ಅದನ್ನ ಇಂಡಿಯಾನಲ್ಲಿ ರಿಸೀವ್ ಮಾಡಿದಾರಂತೆ. ಹಾಗಾದ್ರೆ ಇಂಡಿಯಾನಲ್ಲಿ ಎಷ್ಟೇ ಅಮೌಂಟ್ ಅರ್ನ್ ಮಾಡಿರ್ಲಿ ರಿಸೀವ್ ಮಾಡಿರ್ಲಿ ಅದನ್ನ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ಮೂರು ಕಡೆ ಟ್ಯಾಕ್ಸ್ ಅಂದ್ರೆ ಇಲ್ಲಿ ಆಲ್ರೆಡಿ 1,50,000 ಫುಲ್ ಅಮೌಂಟ್ ಟ್ಯಾಕ್ಸ್ ಮಾಡಿದ್ದೀನಿ. ಇನ್ ಎರಡು ಕೇಸ್ ಅಲ್ಲಿ ರಿಸೀವ್ ಮಾಡಿರೋದ್ರಿಂದ ಅವರು ನಾಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೂ ಅಥವಾ ನಾನ್ ರೆಸಿಡೆಂಟ್ ಆದ್ರೂ ನಾವು ಅದನ್ನ ಟ್ಯಾಕ್ಸ್ ಮಾಡ್ತೀವಿ 50,000 50,000. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಬರೋಣ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಕುವೈತ್. ಕುವೈತ್ ಅಂತ ಹೇಳಿದ್ರೆ ಅರಬ್ ಕಂಟ್ರಿ ನಲ್ಲಿ
ಕಂಟ್ರೋಲ್ಡ್ ಫ್ರಮ್ ಮುಂಬೈ. ಮುಂಬೈ ಎಲ್ಲಿ ಬರುತ್ತೆ? ಇಂಡಿಯಾದಲ್ಲಿ ಬರುತ್ತೆ. ಹಾಗಾದ್ರೆ ಕಂಟ್ರೋಲ್ಡ್ ಅನ್ನೋ ವರ್ಡ್ ಇದ್ದಾಗ ನಾವು ಫಸ್ಟ್ 2 ಕೇಸಸ್ ಅಲ್ಲಿ 85,000 ಫುಲ್ ಅಮೌಂಟ್ ಹಾಕ್ತೀವಿ. ಆದ್ರೆ ಏನ್ ಹೇಳಿದ್ದಾನೆ, 35,000 ವಾಸ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾನೆ. 85,000 ಫುಲ್ಲಿ ಟ್ಯಾಕ್ಸಿಬಲ್ ಇನ್ ಬೋತ್ ದ ಕೇಸಸ್. ಆದ್ರೆ ಈ 85,000 35,000 ರೂಪಾಯಿ ಏನ್ ಮಾಡ್ತಾ ಇದ್ದಾರಂತೆ, ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾ ಇರೋದ್ರಿಂದ ಅದನ್ನ ನಾವು ನಾನ್ ರೆಸಿಡೆಂಟಲ್ ಆಗಿದ್ರು ಕೂಡ ಆ ಇಂಡಿವಿಜುವಲ್ ಅವನು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಟೇಕ್ ಇಟ್. ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ, ಇಂಡಿಯನ್ ಕಂಪನಿ, ನಾನು ಆವಾಗಲೇ ಹೇಳಿದ್ದೆ, ಎನಿ ಡಿವಿಡೆಂಡ್ಸ್ ರಿಸೀವ್ ಫ್ರಮ್ ಇಂಡಿಯನ್ ಕಂಪನಿ ಆರ್ ಎ ಡೊಮೆಸ್ಟಿಕ್ ಕಂಪನಿ, ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಅಂತ ಹೇಳಿದ್ದೆ. ಕರೆಕ್ಟಾ? ಸೊ ಇದು ಎಕ್ಸೆಂಪ್ಟೆಡ್ ಆಗುತ್ತೆ, ಎಕ್ಸೆಂಪ್ಟೆಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಇನ್ ಬ್ಯಾಂಗ್ಳೂರ್ ರಿಸೀವ್ಡ್ ಇನ್ ನೇಪಾಳ್. ನೋಡಿ, ಆನ್ ಮಾಡಿರೋದಲ್ಲಿ ಬೆಂಗಳೂರಲ್ಲಿ, ಬೆಂಗಳೂರಲ್ಲಿದೆ, ಇಂಡಿಯಾನಲ್ಲಿದೆ. ಸೊ ಆನ್ ಮಾಡಿರೋದು ಬೆಂಗಳೂರು ಇಂಡಿಯಾನಲ್ಲಾದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಅವ್ನ್ ನೇಪಾಳ ಅಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ, ಎಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ, ಇನ್ಕಮ್ ಆನ್ ಮಾಡಿರೋದಲ್ಲಿ ಇಂಡಿಯಾ. ಸೊ ದೇರ್ ಫೋರ್ ಸೊ 50,000 ಕಂಪ್ಲೀಟ್ ಆಗಿ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. 50,000 ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್ ಬಿಕಾಸ್ ದಿ ಇನ್ಕಮ್ ಈಸ್ ಅರ್ನ್ಡ್ ಇನ್ ಬ್ಯಾಂಗ್ಳೂರ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಂಜಾಬ್. ಪಂಜಾಬ್ ಎಲ್ಲಿದೆ? ಇಂಡಿಯಾನಲ್ಲಿದೆ. ನಾನೇನ್ ಹೇಳಿದೆ ನೋಡಿ, ಈ ಪಾಯಿಂಟ್ ಅಲ್ಲಿ ಇನ್ಕಮ್ ಅಗ್ರಿಕಲ್ಚರ್ ಸಿಲೋನ್ ಅಂದ್ರೆ ಶ್ರೀಲಂಕಾದಲ್ಲಿ ಇನ್ಕಮ್ ಅರ್ನ್ ಮಾಡಿದ್ರೆ ಟ್ಯಾಕ್ಸ್ ಮಾಡ್ತೀವಿ. ಆದ್ರೆ ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಆನ್ ಮಾಡಿರೋದಲ್ಲಿ ಪಂಜಾಬ್ ಅಲ್ಲಿ, ಇಂಡಿಯಾನಲ್ಲಿ, ಅದಕ್ಕೋಸ್ಕರ ಅದನ್ನ ನಾವು ಕಂಪ್ಲೀಟ್ ಆಗಿ ಎಕ್ಸೆಂಪ್ಟೆಡ್ ಮಾಡ್ತೀವಿ. ಯಾಕೆಂದ್ರೆ ಎನಿ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಅಟ್ ಲಂಡನ್ 50,000. ಲಂಡನ್ ಎಲ್ಲಿದೆ? ಬೇರೆ ದೇಶದಲ್ಲಿದೆ. ಆನ್ ಮಾಡಿರೋದಲ್ಲಿ ಲಂಡನ್ ಅಲ್ಲಿ, ರಿಸೀವ್ ಮಾಡಿರೋದಲ್ಲಿ ಲಂಡನ್ ಅಲ್ಲಿ, ಹೌದಾ? ಆದ್ರೆ ಏನಂತ ಹೇಳ್ತಿದ್ದೇನೆ, 50% ಈಸ್ ರಿಸೀವ್ಡ್ ಇನ್ ಇಂಡಿಯಾ. ಇಲ್ಲಿ ಎಲ್ಲಾದ್ರೂ ವರ್ಡ್ ಕಂಟ್ರೋಲ್ ಅನ್ನೋ ವರ್ಡ್ ಇದೆಯಾ? ಎಲ್ಲೂ ಇಲ್ಲ. ಸೊ ಅದಕ್ಕೆ 50,000 ರುಪೀಸ್ ನ ಫಸ್ಟ್ ಕೇಸ್ ಅಲ್ಲಿ ಫುಲ್ ಅಮೌಂಟ್ ಹಾಕ್ತೀನಿ. ಇದರಲ್ಲಿ ಅರ್ಧ 50,000 ಅರ್ಧ ರಿಸೀವ್ ಮಾಡೋದು ಇಂಡಿಯಾನಲ್ಲಿ. 50,000 ಅರ್ಧ ಎಷ್ಟು? 25,000. ಇನ್ನು ಉಳಿದಿರೋ ಎರಡು ಕೇಸ್ ಅಲ್ಲೂ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ನೇಪಾಳ್ ರಿಸೀವ್ಡ್ ದೇರ್. ಸೊ ರೆಂಟ್ ಬಂದಿದೆ ಎಲ್ಲಿ? ನೇಪಾಳಲ್ಲಿ. ರಿಸೀವ್ ಮಾಡೋದು ಎಲ್ಲಿ? ಅಲ್ಲೇನಂತೆ. ಹಾಗಾದ್ರೆ ಇಲ್ಲಿ ವರ್ಡ್ ಕಂಟ್ರೋಲ್ ಅನ್ನೋ ವರ್ಡ್ ಇಲ್ಲದೆ ಇರೋದ್ರಿಂದ 20,000 ರುಪೀಸ್ ನ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಹಾಕ್ತೀನಿ, ಇನ್ನೆರಡು ಕೇಸ್ ಅಲ್ಲಿ ಡ್ಯಾಶ್ ಡ್ಯಾಶ್. ನೆಕ್ಸ್ಟ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಮೈಸೂರ್ ರಿಸೀವ್ಡ್ ಇನ್ ಮಂಡ್ಯ. ಸರ್, ಮೈಸೂರ್ ಮಂಡ್ಯ ಎರಡು ಕರ್ನಾಟಕ ಇಂಡಿಯಾನಲ್ಲೇ ಇರೋದ್ರಿಂದ 25,000 ರೂಪಾಯಿನ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀನಿ. ಆಗ್ಬೋದಾ? ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಯುಕೆ ಬೇಸ್ಡ್ ಕಂಪನಿ ರಿಸೀವ್ಡ್ ಇನ್ ಯುಕೆ. ನೋಡಿ, ಡಿವಿಡೆಂಡ್ಸ್ ರಿಸೀವ್ ಫ್ರಮ್ ಯುಕೆ, ರಿಸೀವ್ಡ್ ಆಲ್ಸೋ ಇನ್ ಯುಕೆ. ಅಲ್ಲಿ ವರ್ಡ್ ಕಂಟ್ರೋಲ್ ಅನ್ನೋ ವರ್ಡ್ ಎಲ್ಲೂ ಇಲ್ಲದೆ ಇರೋದ್ರಿಂದ ಫಸ್ಟ್ ಕೇಸ್ ಅಲ್ಲಿ ಮಾತ್ರ 27,000 ರುಪೀಸ್ ನ ಟ್ಯಾಕ್ಸ್ ಮಾಡ್ತೀನಿ. ಯಾಕೆ ಅಂದ್ರೆ ಕಂಟ್ರೋಲ್ ಅನ್ನೋ ವರ್ಡ್ ಇಲ್ಲ. ಅರ್ನ್ ಮಾಡಿರೋದು, ರಿಸೀವ್ ಮಾಡಿರೋದು ಎಲ್ಲ ಬೇರೆ ದೇಶದಲ್ಲೇ. ಆ ಬಿಸ್ನೆಸ್ ಇಂಡಿಯಾನಲ್ಲಿ ಕಂಟ್ರೋಲ್ ಅಲ್ಲಿ ಇಲ್ಲ, ಅದಕ್ಕೆ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಮಾಡಿದ್ದೀನಿ. ಈಗ ಈಗ ಟೋಟಲ್ ಮಾಡೋದ್ರೆ ಆಗೋಯ್ತು. ಟೋಟಲ್ ಹೆಂಗ್ ಮಾಡೋದು? ಸಿ, ವೆರಿ ಈಸಿ. ಟೋಟಲ್ ಮಾಡೋದು 5,47,000 ಇಲ್ಲಿ. ಸೊ ಟೋಟಲ್ ಇನ್ಕಮ್ ಸೊ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಆರ್ಡಿನರಿ ರೆಸಿಡೆಂಟ್ ಕೇಸ್ ಅಲ್ಲಿ 8,47,000, ನಾಟ್ ಆರ್ಡಿನರಿ ರೆಸಿಡೆಂಟ್ ಕೇಸ್ ಅಲ್ಲಿ 2,85,000, ನಾನ್ ರೆಸಿಡೆಂಟ್ ಕೇಸ್ ಅಲ್ಲಿ 2,35,000. ಸೊ ಇಷ್ಟು ನೀವು ಕ್ಲೀನ್ ಆಗಿ ಮಾಡಿ ತೋರಿಸಿದ್ರೆ ಜಸ್ಟ್ ಒನ್ ಪೇಜ್ ಅಲ್ಲಿ ಆಗುತ್ತೆ. 14 marks ಕ್ವಶನ್, ತುಂಬಾ ಸಿಂಪಲ್. ಇನ್ನೊಂದ್ಸರಿ ಹೇಳ್ತೀನಿ, ಯಾವ ಇನ್ಕಮ್ ಬೇರೆ ದೇಶದಲ್ಲಿ ಅರ್ನ್ ಮಾಡಿ ಬೇರೆ ದೇಶದಲ್ಲಿ ರಿಸೀವ್ ಮಾಡ್ತಾರೆ, ಇಲ್ಲಿ ಲಾಸ್ಟ್ ಪಾಯಿಂಟ್ ಅಲ್ಲಿ ಡಿವಿಡೆಂಡ್ ಫ್ರಮ್ ಯುಕೆ ಬೇಸ್ಡ್ ಕಂಪನಿ ರಿಸೀವ್ಡ್ ದೇರ್, ಎಲ್ಲ ಬೇರೆ ದೇಶದಲ್ಲಿ ಆಗಿದೆ. ಅಲ್ಲಿ ಕಂಟ್ರೋಲ್ ಅನ್ನೋ ವರ್ಡ್ ಇದ್ರೆ ಎರಡ್ ಕಡೆ ಆಗ್ತಾ ಇದ್ವಿ. ಇಲ್ಲಿ ಏನು ಹೇಳ್ತಿರೋದ್ರಿಂದ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಆಗ್ತಾ ಇದೀವಿ. ಸೊ ಮತ್ತೆ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಎಕ್ಸೆಂಪ್ಟೆಡ್, ಅಗ್ರಿಕಲ್ಚರ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ ಈಸ್ ಟ್ಯಾಕ್ಸಬಲ್. ಓಕೆನಾ? ಸೊ ಇಸ್ ಪಾಯಿಂಟ್. ಇನ್ನೊಂದು ಕ್ವಶನ್ ನೋಡೋಣ. 2016 ಈಗ 2016
2016 question paper. This is also asked for 14 marks. ನೋಡಿ 2016 ಅಲ್ಲಿ 14 ಮಾರ್ಕ್ಸ್ ಗೆ ಮತ್ತೆ ಸೊ ಕ್ವಶನ್ ಅನ್ನ ನಾನು ಪರ್ಟಿಕ್ಯುಲರ್ಸ್ ಅಲ್ಲಿ ಬರೆದು ಬಿಟ್ಟಿದ್ದೀನಿ. ಜಸ್ಟ್ ಏನ್ ಮಾಡೋದಪ್ಪ ಅಂತ ಹೇಳಿದ್ರೆ ಓದ್ಬಿಟ್ಟು ಯಾವ ಕಾಲಮ್ ಅಲ್ಲಿ ಎಸ್ ಎಸ್ ಅಮೌಂಟ್ ಹಾಕ್ಬೇಕು. ಫಾರ್ಮ್ಯಾಟ್ ಪ್ರಕಾರ ಹೋದ್ರೆ ಈಸಿ ಆಗುತ್ತೆ. ಈಗ ಫಸ್ಟ್ ಪಾಯಿಂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹುಬ್ಳಿ ಅಂತ ಇದೆ. ಹುಬ್ಳಿಯಲ್ಲಿ ಬರುತ್ತೆ ಕರ್ನಾಟಕ ಅಂದ್ರೆ ಇಂಡಿಯಾನಲ್ಲಿ ಬರುತ್ತೆ. ಸೊ ಇನ್ಕಮ್ ಅರ್ನ್ ಮಾಡಿರೋದು ಹುಬ್ಳಿ, ಇನ್ಕಮ್ ಅರ್ನ್ ಮಾಡಿರಲಿ ಅಥವಾ ರಿಸೀವ್ ಮಾಡಿರಲಿ ಇಂಡಿಯಾನಲ್ಲಿ ಅದು ಮೂರು ಕಡೆ ಟ್ಯಾಕ್ಸ್ ಆಗುತ್ತೆ. ಸೊ 1 lakh ಟ್ಯಾಕ್ಸಬಲ್ ಕರೆಕ್ಟಾ? ಸೊ ಫಸ್ಟ್ ಪಾಯಿಂಟ್ ಆಯ್ತು. ಎರಡನೇ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಯುಕೆ, ಯುಕೆನಲ್ಲಿ ಬಿಸ್ನೆಸ್ ಮಾಡಿರೋದು, ಇನ್ಕಮ್ ಅರ್ನ್ ಮಾಡಿರೋದು, ರಿಸೀವ್ ಮಾಡಿರೋದು ಎಲ್ಲ ಯುಕೆನಲ್ಲೇ. ಆ ಬಿಸ್ನೆಸ್ ಕಂಟ್ರೋಲ್ ಆಗಿರೋದು ಎಲ್ಲಂತೆ? ಇಂಡಿಯಾನಲ್ಲಂತೆ. ಸೊ ಕಂಟ್ರೋಲ್ ಆಗಿದ್ರೆ ಹೇಳಿದಿನ ಆವಾಗ್ಲೇ ಫಸ್ಟ್ 2 cases ಅಲ್ಲಿ ಮಾತ್ರ ಹಾಕ್ತೀವಿ, 3rd case ಅಲ್ಲಿ ಹಾಕೋದಿಲ್ಲ. ಯಾಕೆ ಅಂದ್ರೆ ಕಂಟ್ರೋಲ್ ಅನ್ನೋ ವರ್ಡ್ ಬಂದ್ರೆ ಫಸ್ಟ್ 2 cases ಅಲ್ಲಿ ಹಾಕ್ಬೇಕು ಅಂತ ಹೇಳಿದೀನಿ. ಇನ್ನು 3rd question, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ರಿಸೀವ್ಡ್ ದೇರ್. ನೋಡಿ, ಹೌಸ್ ಪ್ರಾಪರ್ಟಿ ಇನ್ಕಮ್ ಎಲ್ಲಿ? ಇಂಡಿಯಾನಲ್ಲ, ಅಲ್ಲ, ಜಪಾನ್ ಅಲ್ಲಿ. ಏನದು ರಿಸೀವ್ ಮಾಡಿದೀನಿ ಅಂತ ಹೇಳಿದಾನ ಇಂಡಿಯಾನಲ್ಲಿ? ಇಲ್ಲ, ರಿಸೀವ್ ಮಾಡಿರೋದು ಅಲ್ಲೇ, ದೇರ್ ಅಂದ್ರೆ ಇಲ್ಲಿ ಜಪಾನ್ ಅಲ್ಲಿ. ಹಾಗಾದ್ರೆ ಇಲ್ಲಿ ಕಂಟ್ರೋಲ್ ಅನ್ನೋ ವರ್ಡ್ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಕೇಸ್ ಅಲ್ಲಿ ಮಾತ್ರ 50,000, ಇನ್ನು ಉಳಿದಿರೋ 2 cases ಅಲ್ಲಿ ಡ್ಯಾಶ್ ಡ್ಯಾಶ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ. ನೋಡಿ, ಓದ್ಬೇಕಾದ್ರೆ ನಾವು ಕ್ಲೀನ್ ಆಗಿ ಅಂಡರ್ಲೈನ್ ಮಾಡಬೇಕು. ಇಲ್ಲಿ ಹುಬ್ಳಿ ಅಂತ ಹೇಳ್ತ, ಇಲ್ಲಿ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದೇನೆ. ನೋಡಿ, ಆನ್ ಮಾಡಿರೋದು ಬಿಸ್ನೆಸ್ ಮಾಡಿರೋದು ಇಂಡಿಯಾನಲ್ಲಿ, ಇನ್ಕಮ್ ಅರ್ನ್ ಮಾಡಿರೋದು ಇಂಡಿಯಾನಲ್ಲಿ. ಸೊ ಹಾಗಾದ್ರೆ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರೆ ಸಾಕು, ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ಬಟ್ ಇಲ್ಲಿ ರಿಸೀವ್ಡ್ ಇನ್ ಪಾಕಿಸ್ತಾನ್ ಅಂತ ಅವ್ನು ಎಲ್ಲಾದರೂ ರಿಸೀವ್ ಮಾಡ್ಕೊಳ್ಳಿ, ಅರ್ನ್ ಮಾಡಿರೋದು ಇಲ್ಲಿ ಇಂಡಿಯಾನಲ್ಲಿ. ಸೊ ಅದಕ್ಕೋಸ್ಕರ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. 30,000 30,000 30,000. ಈಗ ನೆಕ್ಸ್ಟ್ ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ. ಸಿ, ಮತ್ತೆ ಅದೇ ಪಾಯಿಂಟ್, ರಿಸೀವ್ಡ್ ಇನ್ ಇಂಡಿಯಾ. ಸೊ ಇಲ್ಲಿ ಇಂಡಿಯಾನಲ್ಲಿ ಅರ್ನ್ ಮಾಡಿರೋದು 4th point ಅಲ್ಲಿ ಇಂಡಿಯಾನಲ್ಲಿ ಅರ್ನ್ ಮಾಡಿರೋದು, ರಿಸೀವ್ ಮಾಡಿರೋದು ಪಾಕಿಸ್ತಾನಲ್ಲಿ. ಆದ್ರೆ 5th point ಏನ್ ಹೇಳ್ತಾ ಇದ್ದೇನೆ, ಸ್ಯಾಲರಿ ರಿಸೀವ್ ಮಾಡಿರೋದು ಇಂಡಿಯಾನಲ್ಲಿ, ಸರ್ವಿಸ್ ಕೊಟ್ಟಿರೋದು USAನಲ್ಲಿ. ಅವನು ಎಲ್ಲಾದ್ರೂ ಅರ್ನ್ ಮಾಡ್ಕೊಳ್ಳಿ, ರಿಸೀವ್ ಆಗಿರೋದಿಲ್ಲಿ ಇಂಡಿಯಾನಲ್ಲಿ, ಎಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ, ಅರ್ನ್ ಮಾಡಿರೋದಿಲ್ಲಿ ಇಂಡಿಯಾನಲ್ಲಿ. ಅಂದ್ರೆ ಇಲ್ಲ ಅರ್ನ್ ಮಾಡಿರ್ಲಿ ಇತ ಅಥವಾ ರಿಸೀವ್ ಮಾಡಿರ್ಲಿ ಇಂಡಿಯಾನಲ್ಲಿ, ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ಹಾಗಾದ್ರೆ 70,000 rupees ನ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ವಿತ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. SBI ಅಂದ್ರೆ ಏನು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಮೈಸೂರ್, ಮೈಸೂರಲ್ಲಿ ಕರ್ನಾಟಕ, ಇಂಡಿಯಾ. ಮೂರು ಕಡೆ ಟ್ಯಾಕ್ಸ್ ಮಾಡಿ 20,000 20,000 20,000. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಸಿಂಗಾಪುರ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ನೋಡಿ, ಬಿಸ್ನೆಸ್ ಮಾಡ್ತಾ ಇರೋದಿಲ್ಲಿ ಸಿಂಗಾಪುರ್ ಅಲ್ಲಿ, ಅರ್ನ್ ಮಾಡಿರೋದಲ್ಲಿ ಸಿಂಗಾಪುರ್ ಅಲ್ಲಿ, ರಿಸೀವ್ ಮಾಡಿರೋದಲ್ಲಿ ಸಿಂಗಾಪುರ್ ಅಲ್ಲಿ. ಆ ಬಿಸ್ನೆಸ್ ಕಂಟ್ರೋಲ್ ಆಗಿರೋದಿಲ್ಲಂತೆ ಇಂಡಿಯಾನಲ್ಲಂತೆ. ಹಾಗಾದ್ರೆ 30,000 rupees ಫುಲ್ ಟೋಟಲ್ ಅಮೌಂಟ್ ಅನ್ನ ಫಸ್ಟ್ 2 cases ಅಲ್ಲಿ ಹಾಕಿ. 3rd case ಅಲ್ಲಿ ಡ್ಯಾಶ್ ಅಂತ ಹಾಕಕ್ ಹೋಗ್ಬೇಡಿ, ಯಾಕೆ ಅಂದ್ರೆ ಕಂಟಿನ್ಯೂಯೇಷನ್ ಇದೆ. ಏನಂತ ಹೇಳ್ತಾ ಇದ್ದೇನೆ, 1/3 received ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ 30,000 ಅಲ್ಲಿ 1/3 1/3 ಇಂಡಿಯಾನಲ್ಲಿ ರಿಸೀವ್ ಮಾಡಿದಾನೆ. ಹಾಗಾದ್ರೆ 1/3 ಎಷ್ಟು ಬರುತ್ತಪ್ಪ? 10,000 ಬರುತ್ತೆ. ಸೊ 3 × 3 = 1 × 3 ಸೊ 10,000 rupees ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ದಾರೆ. ಸೊ ದೇರ್ ಫೋರ್ ಇಟ್ ಈಸ್ ಟ್ಯಾಕ್ಸಬಲ್ ಲೈಕ್ ದಿಸ್. ಅರ್ಥ ಆಯ್ತಾ? ನೆಕ್ಸ್ಟ್, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ. ನಾನು ಫಾರ್ಮೆಟ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೆ ಪಾಸ್ಟ್ ಅನ್ಟ್ಯಾಕ್ಸ್ಡ್, ಪಾಸ್ಟ್ ಅನ್ಟ್ಯಾಕ್ಸ್. ಸೊ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ 8,000 ಇಸ್ ನಾಟ್ ಟ್ಯಾಕ್ಸಬಲ್. ಫಾರ್ಮೆಟ್ ಅಲ್ಲಿ ಹೇಳಿದ್ದೆ ಬೇರೆ ದೇಶದಲ್ಲಿ ಇನ್ಕಮ್ ಅರ್ನ್ ಮಾಡಿರೋದನ್ನ, ಯಾವುದೋ ವರ್ಷದಲ್ಲಿ ಇನ್ಕಮ್ ಅರ್ನ್ ಮಾಡಿರೋದನ್ನ ಈ ವರ್ಷ ಇಂಡಿಯಾ ತಗೊಂಡ್ಬರ್ತಾ ಇದ್ದಾನೆ, ಅದಕ್ಕೆ ಅದನ್ನ ನಾವು ಎಲ್ಲೂ ಟ್ಯಾಕ್ಸ್ ಮಾಡೋದಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡಿವಿಡೆಂಡ್ ರಿಸೀವ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ. ಇದ್ರ ಬಗ್ಗೆ ಹೇಳಿದೀನಿ, ಡೊಮೆಸ್ಟಿಕ್ ಕಂಪನಿ ಅಂದ್ರೆ ಇಂಡಿಯನ್ ಕಂಪನಿ, ಇಂಡಿಯಾನಲ್ಲಿ ರಿಜಿಸ್ಟರ್ ಆಗಿದೆ. ನಿಮ್ಮ ಕಂಪನಿ ಆ ಕಂಪನಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದರಿಂದ ಡಿವಿಡೆನ್ಸ್ ಬರ್ತಾ ಇದೆ. ಇಂಡಿಯನ್ ಕಂಪನಿ ಆದ್ರೆ ಫುಲ್ಲಿ ಎಕ್ಸೆಂಪ್ಟೆಡ್, ಎಕ್ಸೆಂಪ್ಟೆಡ್, ಎಕ್ಸೆಂಪ್ಟೆಡ್ ಅಥವಾ ಡ್ಯಾಶ್ ಡ್ಯಾಶ್ ಡ್ಯಾಶ್. ಅಗ್ರಿಕಲ್ಚರ್ ಇನ್ಕಮ್, ಅಗ್ರಿಕಲ್ಚರ್ ಇನ್ಕಮ್
ಇನ್ ನೇಪಾಳ್ ರಿಸೀವ್ಡ್ ಅಂತ ಹೇಳಿದ್ದಾನೆ. ಸೊ ಅಗ್ರಿಕಲ್ಚರ್ ಇನ್ಕಮ್ ಏನಂತ ಹೇಳ್ತಾನೆ, ನೇಪಾಳ್ ಅಲ್ಲಿ ಮಾಡಿರುವಂತದ್ದು, ಅರ್ನ್ ಮಾಡಿರೋದು, ರಿಸೀವ್ ಮಾಡಿರೋದು ಎಲ್ಲ ನೇಪಾಳ್ ಅಲ್ಲೇ, ಇಂಡಿಯಾನಲ್ಲಿ ಏನೋ ಆಗಿಲ್ಲ ಮತ್ತೆ ಕಂಟ್ರೋಲ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಏನು ಕೊಟ್ಟಿಲ್ಲ ಅಂದ್ರೆ ಕಂಟ್ರೋಲ್ ಇಲ್ಲ ಅಂತ ಅರ್ಥ. ಸೊ 25,000 ಟ್ಯಾಕ್ಸೇಬಲ್ ಮೋರ್ ಫಸ್ಟ್ ಕೇಸ್ ಅಲ್ಲಿ ಮಾತ್ರ, ಇನ್ ಎರಡು ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡಲ್ಲ. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್ ಇನ್ ಇಂಡಿಯಾ, ಪ್ಲೀಸ್ ಗೈಸ್, ಇನ್ ಇಂಡಿಯಾ, ಇಂಡಿಯಾನಲ್ಲಿ ಕಮಿಷನ್ ಅನ್ನ ಏನ್ ಮಾಡಿರೋದು, ರಿಸೀವ್ ಮಾಡಿರೋದು. ಆದ್ರೆ ಸರ್ವಿಸ್ ಎಲ್ಲಿ ಕೊಟ್ಟಿದ್ದೀವಿ, ಜಪಾನ್ ಅಲ್ಲಿ. ಅವ್ನು ಎಲ್ಲಾದ್ರೂ ಕೊಟ್ಟಿರ್ಲಿ ಸರ್ವಿಸಸ್, ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದಿಲ್ಲಿ ಇಂಡಿಯಾನಲ್ಲಿ. ಅದಕ್ಕೆ ಮೂರು ಕಡೆ ಟ್ಯಾಕ್ಸ್ ಮಾಡಿ, ಅಲ್ಲಿ ರಿಸೀವ್ಡ್ ಅನ್ನೋ ವರ್ಡ್ ಇಂಡಿಯಾ ಅನ್ನೋದ್ರಿಂದ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್, ಸಾರಿ, ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ಇಂಡಿಯಾ. ಸೊ ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಫ್ರಾನ್ಸ್, ಎಲ್ಲಾದ್ರೂ ಆಗಿರ್ಲಿ, ಪ್ರೊಫೆಷನ್ ಎಲ್ಲಿ ಮಾಡಿರೋದು, ಇಂಡಿಯಾನಲ್ಲಿ ಮಾಡಿರೋದು, ಅವನು ರಿಸೀವ್ ಮಾಡೋದು ಫ್ರಾನ್ಸ್ ಅಲ್ಲಾದ್ರೂ ಆಗ್ಲಿ, ಬೇರೆ ಯಾವ ದೇಶದಲ್ಲಾದ್ರೂ ಆಗಿರ್ಲಿ, ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್. ಕಾರಣ ಏನು ಅಂದ್ರೆ ಅರ್ನ್ ಮಾಡಿರೋದು ಇಂಡಿಯಾನಲ್ಲಿ ಆಗಿರೋದ್ರಿಂದ. ಸೊ ಅಲ್ಲಿಗೆ 12 ಪಾಯಿಂಟ್ ಮುಗಿಸಿದೀವಿ. ಈಗ ಜಸ್ಟ್ ಒಂದು ಟೋಟಲ್ ಮಾಡಿದ್ರೆ ಸಾಕು. ಟೋಟಲ್ ಮಾಡೋದಕ್ಕೆ ನೋಡಿ, 1,00,000, 1,60,000, 210, 240, 240, 310, 330, 360, 360, 370, 380, 380 ಅಂದ್ರೆ 405, 4,05,000. ಇಲ್ಲಿ 160, 190, 260, 280, 310, 310 ಪ್ಲಸ್ 20, 330. ಸೊ ನೆಕ್ಸ್ಟ್ 1,00,000, 2,00,000, 2,30,000, 2,40,000, 2,50,000 ಬಂದ್ಬಿಡ್ತು. ಸೊ ಇಷ್ಟನ್ನ ಬರ್ದು ತೋರಿಸಿದ್ರೆ ನಿಮ್ಗೆ 14 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ಏನು ಕನ್ಫ್ಯೂಷನ್ಸ್ ಇಲ್ಲ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೋಡಿ, 7ನೇ ಪಾಯಿಂಟ್, ಪ್ರಾಫಿಟ್ಸ್ ಅಂಡ್ ಬಿಸ್ನೆಸ್ ಇನ್ ಸಿಂಗಾಪುರ್ ಕಂಟ್ರೋಲ್ ಫ್ರಮ್ ಇಂಡಿಯಾ. ಕಂಟ್ರೋಲ್ ಅಂದ್ರೆ ಎರಡ್ ಕಡೆ ಹಾಕಿದೀನಿ. ಆಮೇಲೆ ಅಂತ ಹೇಳಿದಾನೆ, 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದಾನೆ. 3/1 ಒಂದನೇ ಮೂರು ಭಾಗ, 1/3 ಇಸ್ 10,000. ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಇನ್ನ ಈ ಪ್ರಾಬ್ಲಮ್ ನಲ್ಲಿ ಅಂತ ಹೇಳ್ಕೊಳ್ಳುವಂತ ಪಾಯಿಂಟ್ ಯಾವುದು ಇಲ್ಲ, ಈಸಿ ಆಗಿದೆ. ಇದೊಂದು ಪಾಯಿಂಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಯುಕೆ ಕಂಟ್ರೋಲ್ ಫ್ರಮ್ ಇಂಡಿಯಾ. ಎಲ್ಲೆಲ್ಲಿ ಕಂಟ್ರೋಲ್ ಅಂತ ಇದೆ ಅವೆಲ್ಲ ಎರಡ್ ಕಡೆ ಹಾಕಿದೀನಿ. ಎಲ್ಲೆಲ್ಲಿ ಕಂಟ್ರೋಲ್ ಏನು ಕೊಟ್ಟಿಲ್ಲ ಅಲ್ಲಿ ನಾನೇನ್ ಮಾಡಿದೀನಿ, ಒಂದೇ ಕೇಸ್ ಅಲ್ಲೇ ಹಾಕಿದೀನಿ. ಓಕೆ, ಈಗ 2015 ಕ್ವಶನ್ ಪೇಪರ್ ಅನ್ನ ಅರ್ಥ ಮಾಡ್ಕೋಣ. ಓಕೆ, ಸೊ ಈಗ 2015 ಕ್ವಶನ್ ಪೇಪರ್ ನೋಡೋಣ. ಯಾಕೆಂದ್ರೆ 2017 ಆಯ್ತು, 16 ಆಯ್ತು, ಈಗ 2015 ಕ್ವಶನ್ ಪೇಪರ್ ಅನ್ನು ನೋಡೋಣ. ಇಲ್ಲಿ ಕ್ವಶನ್ ಏನಿದೆ ಅಂತ ಹೇಳ್ತೀನಿ. ಫಸ್ಟ್, ರಿಸೀವ್ಡ್ ರುಪೀಸ್ 20,000 ಇನ್ ಇಂಡಿಯಾ ವಿಚ್ ಇಸ್ ಅಕ್ರೂಡ್ ಇನ್ ಇಂಡಿಯಾ. ಅಕ್ರೂಡ್ ಅಂದ್ರೆ ಏನು, ಅಕ್ರೂಡ್ ಅಂದ್ರೆ ಅರ್ನ್ಡ್ ಇನ್ ಇಂಡಿಯಾ ಅಂತ ಹೇಳಿ ಅರ್ಥ. ಅಂದ್ರೆ ಅರ್ನ್ ಮಾಡಿರೋದು ಇಂಗ್ಲೆಂಡ್ ಅಲ್ಲಿ ಬಟ್ ರಿಸೀವ್ ಮಾಡಿರೋದಿಲ್ಲಿ ಇಂಡಿಯಾನಲ್ಲಿ. ಸಿ, ನಾನು ಮುಂಚೆನೆ ಹೇಳಿದ್ದೀನಿ, ಇಂಡಿಯಾನಲ್ಲಿ ಅರ್ನ್ ಮಾಡಿರೋದಾಗ್ಲಿ ಅಥವಾ ರಿಸೀವ್ ಮಾಡಿರೋದಾಗ್ಲಿ ಎಲ್ಲಾದ್ರೂ ಒಂದ್ ಕಡೆ ಮಾಡಿದ್ರು ಕೂಡ ಅದು ಮೂರ್ ಕಡೆನೂ ಟ್ಯಾಕ್ಸಬಲ್ ಆಗುತ್ತೆ. 20,000, 20,000, 20,000, ಕರೆಕ್ಟಾ? ಸೊ ನೆಕ್ಸ್ಟ್, ರಿಸೀವ್ಡ್ ರುಪೀಸ್ 10,000 ಅರ್ನ್ಡ್ ಇನ್ ಇಂಡಿಯಾ. ಇಲ್ಲಿ ನೋಡಿ, ಅರ್ನ್ ಮಾಡಿರೋದಲ್ಲಿ, ರಿಸೀವ್ ಮಾಡಿರೋದಲ್ಲಿ, ಅದು ಇಂಪಾರ್ಟೆಂಟ್. ಅರ್ನ್ ಮಾಡಿರೋದು ಇಂಡಿಯಾನಲ್ಲಿ, ರಿಸೀವ್ ಮಾಡಿರೋದು ಆಫ್ರಿಕಾ ಅಲ್ಲಿ. ನಮ್ಗೆ ಎಲ್ಲಾದ್ರೂ ರಿಸೀವ್ ಮಾಡಿಕೊಳ್ಳಿ, ಅರ್ನ್ ಮಾಡಿರೋದಲ್ಲಿ ಇಂಡಿಯಾನಲ್ಲಿ ಆಗಿರೋದ್ರಿಂದ 10,000 ರುಪೀಸ್ ಕಂಪ್ಲೀಟ್ಲಿ ಟ್ಯಾಕ್ಸಬಲ್ ಇನ್ ದ ಆಲ್ ದ ತ್ರೀ ಕೇಸಸ್. ಅರ್ಥ ಆಯ್ತಾ? ನೆಕ್ಸ್ಟ್, ರುಪೀಸ್ 10,000 ಅರ್ನ್ಡ್ ಇನ್ ಇಂಡಿಯಾ ರಿಸೀವ್ಡ್ ಇನ್ ಇಂಗ್ಲೆಂಡ್. ನೋಡಿ, ಫಸ್ಟ್ ಪಾಯಿಂಟ್, ಅರ್ನ್ ಮಾಡಿರೋದು ಇಂಗ್ಲೆಂಡ್ ಅಲ್ಲಿ, ರಿಸೀವ್ ಮಾಡಿದ್ದು ಇಂಡಿಯಾನಲ್ಲಿ. ಮೂರನೇದು, ಅರ್ನ್ ಮಾಡಿರೋದು ಇಂಡಿಯಾನಲ್ಲಿ, ರಿಸೀವ್ ಮಾಡಿರೋದು ಇಂಗ್ಲೆಂಡ್ ಅಲ್ಲಿ. ಟೋಟಲ್ ಆಗಿ ಇದರ ಅರ್ನ್ಡ್ ಅಥವಾ ರಿಸೀವ್ಡ್ ಇನ್ ಇಂಡಿಯಾ ಆಗಿದ್ರೆ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್, ಕರೆಕ್ಟಾ? ಹಾಗಾದ್ರೆ 4ನೇ ಪಾಯಿಂಟ್ ನೋಡೋಣ. 4ನೇ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ರುಪೀಸ್ 10,000 ವರ್ ಅರ್ನ್ಡ್ ಅಂಡ್ ರಿಸೀವ್ಡ್ ಇನ್ ಜಪಾನ್. ಅರ್ನ್ ಮಾಡಿರೋದು, ರಿಸೀವ್ ಮಾಡಿರೋದು ಎರಡೂ ಜಪಾನ್ ಅಲ್ಲೇ ಆಗಿರೋದ್ರಿಂದ ಇಲ್ಲಿ ಕಂಟ್ರೋಲ್ಡ್ ಅನ್ನೋ ವರ್ಡ್ ಇಲ್ಲ. ಅದಕ್ಕೋಸ್ಕರ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀನಿ, ಇನ್ನು ಉಳಿದಿರೋ ಎರಡು ಕೇಸ್ ಅಲ್ಲಿ ನಾಟ್ ಟ್ಯಾಕ್ಸೆಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಕಂಟ್ರೋಲ್ ಮಾಡಿರೋದು ಜಪಾನ್ ಅಲ್ಲೇ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ನ್ ಮಾಡಿರೋದು, ರಿಸೀವ್ ಮಾಡಿರೋದು, ಕಂಟ್ರೋಲ್ ಆಗಿರೋದು ಎಲ್ಲಾ ಬೇರೆ ದೇಶದಲ್ಲೇ ಆಗಿರೋದ್ರಿಂದ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ.
ಸಪೋಸ್ ಇಲ್ಲಿ ಕಂಟ್ರೋಲ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಫಸ್ಟ್ ಟೂ ಕೇಸಸ್ ಅಲ್ಲಿ ಮಾಡ್ತಾ ಇದ್ವಿ, ಇಲ್ಲಿ ಇಲ್ಲ, ಅದಕ್ಕೋಸ್ಕರ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಮಾಡಿದ್ವಿ. ನೆಕ್ಸ್ಟ್ 16,000 ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ವಿಚ್ ವಾಸ್ ಬ್ರಾಟ್ ಇನ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್. ಅನ್ಟ್ಯಾಕ್ಸ್ಡ್ ಇನ್ಕಮ್, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಯಾವಾಗ್ಲೂ ನಾಟ್ ಟ್ಯಾಕ್ಸಬಲ್, ನಾಟ್ ಟ್ಯಾಕ್ಸಬಲ್, ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಅಂದ್ರೆ ಇಂಡಿಯಾನಲ್ಲಿ ಅರ್ನ್ ಮಾಡಿರೋದ್ರಿಂದ ಮೂರು ಕಡೆ ಟ್ಯಾಕ್ಸಬಲ್ ಆಗುತ್ತೆ. ಯಾಕೆ ಅಂದ್ರೆ ಅರ್ನ್ ಮಾಡಿರೋದು ಇಂಡಿಯಾನಲ್ಲಿ, ಮೈಸೂರಲ್ಲಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಆಫ್ರಿಕಾ, ನಾನು ಹೇಳಿದ್ದೀನಿ ಅಗ್ರಿಕಲ್ಚರ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ ಇಟ್ ಈಸ್ ಟ್ಯಾಕ್ಸಬಲ್. ಆದ್ರೆ ಎಷ್ಟು ಕೇಸ್ ಅಲ್ಲಿ? ಒಂದೇ ಕೇಸ್ ಅಲ್ಲ. ಯಾಕೆ ಅಂದ್ರೆ ಇಲ್ಲಿ ಕಂಟ್ರೋಲ್ಡ್ ಅನ್ನೋ ವರ್ಡ್ ಇಲ್ಲ, ಅದಕ್ಕೋಸ್ಕರ 10,000 ಟ್ಯಾಕ್ಸಬಲ್ ಇನ್ ಓನ್ಲಿ ಫಸ್ಟ್ ಕೇಸ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಡಿವಿಡೆಂಡ್ ರಿಸೀವ್ಡ್ ಇನ್ ಯುಕೆ ಫ್ರಮ್ ಅನ್ ಅಮೆರಿಕನ್ ಕಂಪನಿ. ನೋಡಿ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಡೊಮೆಸ್ಟಿಕ್ ಕಂಪನಿ ಈಸ್ ಎಕ್ಸೆಂಪ್ಟೆಡ್, ಬಟ್ ಡಿವಿಡೆಂಡ್ ಫ್ರಮ್ ಎ ಫಾರಿನ್ ಕಂಪನಿ ಈಸ್ ಟ್ಯಾಕ್ಸಬಲ್. ಇಲ್ಲಿ ಏನು ಹೇಳಿಲ್ಲ, ಏನಂತ ಕಂಟ್ರೋಲ್ಡ್ ನಾಟ್ ಕಂಟ್ರೋಲ್ಡ್ ಏನು ಹೇಳಿಲ್ಲ. ಇನ್ಕಮ್ ಆನ್ ಮಾಡಿರೋದು, ರಿಸೀವ್ ಮಾಡಿರೋದು ಎಲ್ಲ ಔಟ್ ಸೈಡ್ ಇಂಡಿಯಾನಲ್ಲೇ ಆಗಿರೋದ್ರಿಂದ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್, ಸ್ಯಾಲರಿ ಇನ್ಕಮ್ ಫಾರ್ 3 ಮಂತ್ಸ್ ಫಾರ್ ವರ್ಕಿಂಗ್ ಇನ್ ಇಂಡಿಯನ್ ಎಂಬಾಸಿ ಆಫೀಸ್ ಇನ್ ಆಸ್ಟ್ರೇಲಿಯಾ 72,000 ಅಂತ ಇದೆ. ಅಂದ್ರೆ ನಾನು ಇಂಡಿಯಾನವನು, ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿ ಇಂಡಿಯನ್ ಎಂಬಾಸಿ ಆಸ್ಟ್ರೇಲಿಯಾನಲ್ಲಿ ಇಂಡಿಯನ್ ಎಂಬಾಸಿ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಯಾರು ಕೊಡ್ತಾರೆ ಸ್ಯಾಲರಿ? ಆಸ್ಟ್ರೇಲಿಯಾ ಗವರ್ಮೆಂಟ್ ಕೊಡುತ್ತಾ? ಖಂಡಿತ ಕೊಡಲ್ಲ. ಯಾಕೆ ಅಂದ್ರೆ ನಾನು ಅಪಾಯಿಂಟ್ ಆಗಿರೋದು ಇಂಡಿಯನ್ ಗವರ್ಮೆಂಟ್ ಇಂದ, ನಾನು ಇಂಡಿಯನ್ ಗವರ್ಮೆಂಟ್ ಗೋಸ್ಕರ ನಾನು ಆಸ್ಟ್ರೇಲಿಯಾನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ನನಗೆ ಸ್ಯಾಲರಿ ಕೊಡೋದು ಇಂಡಿಯನ್ ಗವರ್ಮೆಂಟ್ ಆಗಿರೋದ್ರಿಂದ ಮೂರು ಕಡೆ ಟ್ಯಾಕ್ಸ್ ಅನ್ನ ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್, ಸಪೋಸ್ ಅವನು ಏನಾದ್ರೂ ಸ್ಯಾಲರಿ ಬದಲಾಗಿ ಅಲೋಯನ್ಸಸ್ ಅಂತ ಕೊಟ್ಟಿದ್ದಿದ್ರೆ, ಸೇ ಅಲೋಯನ್ಸಸ್ ಫಾರ್ 3 ಮಂತ್ಸ್ ವರ್ಕಿಂಗ್ ಇನ್ ಇಂಡಿಯನ್ ಎಂಬಾಸಿ ಆಫೀಸ್ ಇನ್ ಆಸ್ಟ್ರೇಲಿಯಾ ಅಂತ ಕೇಳಿದ್ರೆ ಎಕ್ಸೆಂಪ್ಟ್ ಆಗೋದು. ಯಾಕೆ ಅಂದ್ರೆ ಅಲೋಯನ್ಸಸ್ ಈಸ್ ಎಕ್ಸೆಂಪ್ಟೆಡ್ ಬಟ್ ಸ್ಯಾಲರಿ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಮುಂಬೈ, ಮುಂಬೈ ಎಲ್ಲಿದೆ? ಇಂಡಿಯಾನಲ್ಲಿದೆ, ಫುಲ್ಲಿ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಬಿಕಾಸ್ ಯಾವುದೇ ಇನ್ಕಮ್ ಇಂಡಿಯಾನಲ್ಲಿ ಅರ್ನ್ ಮಾಡಲಿ, ರಿಸೀವ್ ಮಾಡಲಿ, ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಇಂಟ್ರೆಸ್ಟ್ ರಿಸೀವ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಂತ ಇದೆ. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಂದ್ರೆ ನೀವು ದುಡ್ಡು ಡೆಪಾಸಿಟ್ ಮಾಡಿರೋದು ಪೋಸ್ಟ್ ಆಫೀಸ್ ಅಲ್ಲಿ, ಅಲ್ಲಿ ಆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಂದ ನನಗೆ ಇಂಟ್ರೆಸ್ಟ್ ಬರ್ತದೆ. ಎನಿ ಇಂಟ್ರೆಸ್ಟ್ ಫ್ರಮ್ POSB ಅಂದ್ರೆ ಪೋಸ್ಟ್ ಆಫೀಸ್ ಈಸ್ ಎಕ್ಸೆಂಪ್ಟೆಡ್. ಅರ್ಥ ಆಗ್ತಾ ಇದೆಯಾ? ಸೇ ಇದೊಂದೇ ಅಲ್ಲ, ಇಂಟ್ರೆಸ್ಟ್ ಆನ್ UTI ಅಂತ ಕೊಟ್ಟಿದ್ರು ಎಕ್ಸೆಂಪ್ಟೆಡ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಂತ ಕೊಟ್ಟರು ಎಕ್ಸೆಂಪ್ಟೆಡ್ ಆಗುತ್ತೆ. ಪೆನ್ಷನ್ ಇನ್ಕಮ್ ಫ್ರಮ್ ಬೆಲ್ಜಿಯಂ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯಾ 20,000. ನೋಡಿ, ಪೆನ್ಷನ್ ನನಗೆ ಎಲ್ಲಿ ನಾನು ಕೆಲಸ ಮಾಡಿದ್ದು? ಇಂಡಿಯಾನಲ್ಲಿ ಕೆಲಸ ಮಾಡಿದ್ದು. ಇಂಡಿಯಾನಲ್ಲಿ ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆಗಿ ಎಲ್ಲಿ ಹೋಗಿದ್ದೀನಿ? ಬೆಲ್ಜಿಯಂಗೆ ಹೋಗಿದ್ದೀನಿ. ಪೆನ್ಷನ್ ಎಲ್ಲಿ ಬರ್ತಾ ಇದೆ ನನಗೆ? ಬೆಲ್ಜಿಯಂ ಅಲ್ಲಿ ಬರ್ತಾ ಇದೆ. ಯಾರು ಕೊಡ್ತಾ ಇರೋದು? ಇಂಡಿಯನ್ ಕಂಪನಿಯವರು, ಅಂದ್ರೆ ಇಂಡಿಯಾನಿಂದ ಬರ್ತಾ ಇದೆ. ಅಲ್ಲಿಗೆ ಅರ್ನ್ ಮಾಡಿರೋದಲ್ಲಿ ಇಂಡಿಯಾನಲ್ಲಿ ಆಗಿರೋದ್ರಿಂದ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಗಿಫ್ಟ್ ಫ್ರಮ್ ರಿಲೇಟಿವ್ಸ್. ನಾನೇನ್ ಹೇಳಿದಿರಿ, ಎನಿ ಅಮೌಂಟ್ ಆಫ್ ಗಿಫ್ಟ್ ಫ್ರಮ್ ದ ರಿಲೇಟಿವ್ಸ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಅದೇ ಗಿಫ್ಟ್ ಫ್ರಮ್ ನಾನ್ ರಿಲೇಟಿವ್ಸ್ ಆಗಿದ್ದಿದ್ರೆ 80,000 ಮೂರು ಕಡೆನೂ ಟ್ಯಾಕ್ಸ್ ಆಗೋದು, ಯಾಕಂದ್ರೆ 50,000ಕ್ಕಿಂತ ಜಾಸ್ತಿ ಇದೆ. ಆದ್ರೆ ಇಲ್ಲಿ ಗಿಫ್ಟ್ ರಿಸೀವ್ ಮಾಡ್ತಾ ಇರೋದು ಯಾರಿಂದ? ರಿಲೇಟಿವ್ಸ್ ಇಂದ ಆಗಿರೋದ್ರಿಂದ ಇದನ್ನ ನಾನು ಎಕ್ಸೆಂಪ್ಟೆಡ್ ಮಾಡ್ತೀನಿ. ಈಗ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ 2,000, 2, 9, 10, 11, 12 ಸೊ 2,12,000 ರುಪೀಸ್. ಈ ಕಡೆ 40, 41,10, 2,10, 2,30, 2,33, 3,200. ಸೊ ಇನ್ನ ಇಲ್ಲಿ 40 ಸೇಮ್ ಅಮೌಂಟ್ ಬರ್ತದೆ. ಸೊ 2,33,200 ಬರ್ತದೆ. ಸೊ ಇದನ್ನ ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು.
ಓಕೆನಾ. ಸೊ ಇಲ್ಲೂ ಅಷ್ಟೇ 20,172,000 ಜಾಸ್ತಿ, 20,000 ಜಾಸ್ತಿ, 30,000 ಜಾಸ್ತಿ, ಇಲ್ಲಿಗೆ 2,62,200 ರುಪೀಸ್ ಆಗುತ್ತೆ. ಓಕೆನಾ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಕ್ವಶನ್ಸ್ ಇದ್ರೆ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಾಯಿ ಸ್ಟಡಿ ಸರ್ಕಲ್, ಅಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಡಿಯೋ, 3 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ 2017, 2016, 2015. ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್ಗೆ. ಕಂಪಲ್ಸರಿ ಕ್ವಶನ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ 6 ಮಾರ್ಕ್ಸು, ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ 14 ಮಾರ್ಕ್ಸು, ಒಂದು ಥಿಯರಿ ಕ್ವಶನ್ ಅದರಲ್ಲಿ 2 ಮಾರ್ಕ್ಸು, ಟೋಟಲ್ ಆಗಿ 22 ಮಾರ್ಕ್ಸ್ಗೆ ಕವರ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಇನ್ಸಿಸ್ಟ್ ಮಾಡಿ, ಫೋರ್ಸ್ ಮಾಡಿ ಈ ವಿಡಿಯೋನ ನೋಡ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮೈ ಚಾನಲ್.